ಇಂದು ನಾನು ಅವಲಕ್ಕಿ ಕಟ್ಲೆಟ್ ಮಾಡ್ತಾ ಇದ್ದೇನೆ. ಸಂಜೆ ಶಾಲೆಯಿಂದ ಬಂದ ಮಕ್ಕಳಿಗೆ, ಆಫೀಸಿನಿಂದ ಮರಳಿ ಬಂದ ಪತಿಯವರಿಗೆ ಸಾಯಂಕಾಲದ ಸ್ನ್ಯಾಕ್ಸ್ ಆಗಿ ಈ ಅವಲಕ್ಕಿ ಕಟ್ಲೆಟ್ ಸುಲಭವಾಗಿ ಮಾಡಿಕೊಡ್ಬೋದು. ಮಕ್ಕಳಿಗೆ ತಿಂಡಿ ಅಂದರೆ ಅಚ್ಚುಮೆಚ್ಚು, ಅದರಲ್ಲೂ ಕುರುಕುಲು ತಿಂಡಿ ಅಂದರೆ ಇನ್ನೂ ಹೆಚ್ಚು ಖುಷಿ. ರುಚಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದು ಮಾಡುವುದು ಸುಲಭ, ಹಾಗೂ ರುಚಿಯಲ್ಲಂತೂ ಹೇಳುವುದೇ ಬೇಡ. ಒಂದ್ಸಲ ಮಾಡಿ ನೋಡಿ, ಗೊತ್ತಾಗತ್ತೆ ಇದರ ರುಚಿ. ಹಾಗಾದರೆ ಬನ್ನಿ, ಈ ಅವಲಕ್ಕಿ ಕಟ್ಲೆಟ್ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವಲಕ್ಕಿ ಕಟ್ಲೆಟ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಬ್ರೆಡ್ ಕ್ರಮ್ಸ್ ಮಾಡ್ತಾ ಇದ್ದೀನಿ. ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಒಣಗಿಸಿಟ್ಟಿದ್ದೀನಿ. ಇಲ್ಲಾಂದರೆ ಓವನ್ ಇದ್ದರೆ ಓವನಲ್ಲಿ ಕೂಡ ನಾವು ಇದನ್ನು ಬಿಸಿ ಮಾಡಿ ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಇದು ರೆಡಿಮೇಡ್ ತೊಗೊಳಕ್ಕೆ ಹೋದರೆ ತುಂಬ ರೇಟ್ ಇರುತ್ತೆ ನೋಡಿ. ಇದು ಎರಡು ಬ್ರೆಡ್ಡಲ್ಲೇ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈ ಥರ ಒಣಗಿಸ್ಬಿಟ್ಟು ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು ನೋಡಿ. ಬ್ರೆಡ್ ಕ್ರಮ್ಸು ರೆಡಿ ಆಯಿತು. ಈ ಕಟ್ಲೆಟ್ಗೆ ಇದು ಹಚ್ಚಿ ಮಾಡೋದ್ರಿಂದ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಕಟ್ಲೆಟ್ ಬರುತ್ತೆ ನೋಡಿ. ಬ್ರೆಡ್ ಕ್ರಮ್ಸು ರೆಡಿ ಆಯಿತು. ಈಗ ನಾನು ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಅವಲಕ್ಕಿ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅವಲಕ್ಕಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು ನೀರೆಲ್ಲ ಸೋದಿಸಿ ಇಟ್ಕೊಂಡಿದ್ದೀನಿ. ಯಾವ ಥರ ತೆಳು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಯಾವ ಥರ ಅವಲಕ್ಕಿ ಆದರೂ ತೊಗೋಬೋದು. ಇದಕ್ಕೆ ನಾನು 2-3 ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದೆ. ಅದು ಇದ್ರ ಜೊತೆಗೆ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ. ಎರಡು ಸೇರಿ ಈ ಹದಕ್ಕೆ ನಾವು ಕಲಸ್ಕೋಬೇಕು. ಇದಕ್ಕೆ ನಾನು ತರಕಾರಿಯಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ಮು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಹಸಿರುಮೆಣಸಿನಕಾಯಿ ಇದು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಚಾಟ್ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಬೇಕು. ಈ ಥರ ಹಾಕೋದ್ರಿಂದ ನಮಗೆ ಕಟ್ಲೆಟ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ನಿಂಬೆಹಣ್ಣು, ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಕಟ್ಲೆಟ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಆಯಿತು. ಇದು ನಾವು ಡಿಪ್ ಮಾಡಿ ಫ್ರೈ ಮಾಡ್ಕೋಬೇಕಾದ್ರೆ ಬೇಕಾಗುತ್ತೆ. ಹಾಗಾಗಿ 1-2 ಟೇಬಲ್ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಇದು ರೆಡಿ ಆಯಿತು. ಸ್ವಲ್ಪ ಎಣ್ಣೆ, ಬ್ರೆಡ್ ಕ್ರಮ್ಸು, ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿರೋದು, ಇದು ಎಲ್ಲ ಮಿಕ್ಸರು, ಅವಲಕ್ಕಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿರೋದು ನೋಡಿ. ನಾವು ಯಾವ ಸೈಜಲ್ಲಿ ಬೇಕಿದ್ರೂ ಮಾಡ್ಕೋಬೋದು ನೋಡಿ. ಕಾರ್ನ್ ಫ್ಲೋರ್ನ ನಾನು ಕಲಸಿಟ್ಟಿದ್ದಕ್ಕೆ ನಾನು ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸ್ಗೆ ಈ ಥರ ಹಚ್ತಾ ಇದ್ದೀನಿ. ಈ ಥರ ಮಾಡಿ ನಾವು ಫ್ರೀಜರಲ್ಲಿ ಕೂಡ ಇಟ್ಕೋಬೋದು. ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ನೋಡಿ. ಈಗ ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ. ಈಗ 4-4 ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂತು ಕಟ್ಲೆಟ್ಟು. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿ ಇದೆ ನೋಡಿ. ರುಚಿಕರವಾದ ಕಟ್ಲೆಟ್ಟು ಎಲ್ರಿಗೂ ಮನೆಯವ್ರಿಗೆ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಕಟ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ 1 ಬೌಲು, ಬೇಯಿಸಿರೋ ಆಲೂಗಡ್ಡೆ 2-3, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, 1 ಕ್ಯಾರೆಟ್ಟು ತುರಿದಿರೋದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಬ್ರೆಡ್ ಕ್ರಮ್ಸ್ ಮಾಡೋದಕ್ಕೆ 2 ಬ್ರೆಡ್ಡು ಒಣಗಿಸಿರೋದು, 1/2 ನಿಂಬೆಹಣ್ಣು, ಕ್ಯಾಪ್ಸಿಕಮ್ಮು 1/2 ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಶುಂಠಿ ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಅದು ಸಣ್ಣದಾಗಿ ಕಟ್ ಮಾಡಿರೋದು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ 1/2 ಟೇಬಲ್ಸ್ಪೂನು, ಕಾರ್ನ್ ಫ್ಲೋರು 2-3 ಟೇಬಲ್ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.